ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಒಂದು ವಿಶೇಷವಾದಂತಹ ಸ್ಥಳದಲ್ಲಿದ್ದೇವೆ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗುವ ಹೈವೇಯಲ್ಲಿ, ಅಂದರೆ ಮಂಗಳೂರಿನಿಂದ 28 ಕಿಲೋಮೀಟರ್ ದೂರ ಒಂದು ಮೇಲ್ಕಾರ್ ಎನ್ನುವ ಜಾಗದಿಂದ ಸ್ವಲ್ಪ ದೂರದಲ್ಲಿರುವಂತಹ ನರಹರಿ ಪರ್ವತ ಎನ್ನುವ ವಿಶೇಷ ಸ್ಥಳದಲ್ಲಿ ನಾವಿದ್ದೇವೆ. ಕೆಲವರು ಬಂದಿರ್ಬೋದು, ಕೆಲವರು ಬಂದಿರಲಿಕ್ಕಿಲ್ಲ. ಆದರೆ ಇದೊಂದು ವಿಶಿಷ್ಟವಾದಂತಹ ಸ್ಥಳ. ನರಹರಿ ಪರ್ವತ 1000 ಅಡಿ ಎತ್ತರದಲ್ಲಿರುವಂತಹ ಒಂದು ನರಹರಿ ಪರ್ವತ ಸದಾಶಿವ ದೇವಸ್ಥಾನದ ವೈಶಿಷ್ಟ್ಯಗಳು ಅನೇಕ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ನರಹರಿ ಪರ್ವತ ಕಮಾನು ಕಾಣ್ತಾ ಇದೆ. ಈ ಕಮಾನಿನ ಮೂಲಕ ನಾವು ಒಳಗಡೆ ಸಾಕ್ತೇವೆ. ಹಾಗೆ ನಾವು ನರಹರಿ ಪರ್ವತವನ್ನು, ಅಲ್ಲಿಯ ವೈಶಿಷ್ಟ್ಯಗಳನ್ನು ನೋಡಿ ಬರೋಣ. 1000 ಅಡಿ ಎತ್ತರದಲ್ಲಿರುವಂತಹ ನರಹರಿ ಪರ್ವತಕ್ಕೆ ನಾವು ಈ ಮೆಟ್ಟಿಲುಗಳನ್ನು ಹತ್ತುವ ಮೂಲಕ, ಇಲ್ಲಿ 333 ಮೆಟ್ಟಿಲುಗಳನ್ನು ಹತ್ತಿ ಹೋಗಿ ದೇವರ ದರ್ಶನವನ್ನು ಪಡೆಯುವಂಥದ್ದು, ಅಥವಾ ಇದೀಗ ಅಲ್ಲಿ ಆಚೆ ಬದಿ ನೀವು ನೋಡಿದರೆ ರಸ್ತೆಯನ್ನು ಕೂಡ ಮಾಡಿದ್ದಾರೆ, ಆ ಮೂಲಕವೂ ಕೂಡ ದೇವರ ದರ್ಶನವನ್ನು ಮಾಡ್ಬೋದು. ಬನ್ನಿ, ಒಂದೊಂದೇ ಮೆಟ್ಟಿಲುಗಳನ್ನು ಹತ್ತುತ್ತಾ ಸದಾಶಿವ ದೇವರ ದರ್ಶನಕ್ಕೆ ಸಾಗು. ಅಂತೂ ಇಂತೂ ನಾವು ಒಂದೊಂದೇ ಮೆಟ್ಟಿಲನ್ನು ಹತ್ತಿಕೊಂಡು ಈಗ ನರಹರಿ ಪರ್ವತದ ಮೇಲೆ, ಅಂದರೆ ತುತ್ತ ತುದಿಯಲ್ಲಿ ನಾವಿದ್ದೇವೆ. ಇದೀಗ ನಾವು ನರಹರಿ ಪರ್ವತದ ಸದಾಶಿವ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಬನ್ನಿ ನಮ್ಮ ಜೊತೆ. ನಾವೀಗ ಶಂಖಚಕ್ರ ಗದಾಪದ್ಮ ಈ 4 ತೀರ್ಥಗಳನ್ನು ನೋಡಿಕೊಂಡು ನಂತರ ನಾವು ದೇವಸ್ಥಾನದ ದರ್ಶನವನ್ನು ಮಾಡೋಣ. ಬನ್ನಿ ನಮ್ಮ ಜೊತೆ. ಪ್ರಕೃತಿಯ ಸೌಂದರ್ಯವನ್ನು ನಾವು ನೋಡೋಣ. ನರಹರಿ ಪರ್ವತ ಮೇಲಿನ ಪ್ರಕೃತಿಯ ಸುಂದರವಾದಂತಹ ದೃಶ್ಯವನ್ನು ನೋಡ್ಬೋದು. ಅಲ್ಲಿ ನೋಡ್ಬೋದು ಹಸಿರಾದಂತಹ ಗುಡ್ಡಕಾಡು ಪ್ರದೇಶ. ಹಾಗೆ ನಾವು ಪರ್ವತದ ತುತ್ತ ತುದಿಯಲ್ಲಿದ್ದೇವೆ. ಇಲ್ಲಿಂದ ನೋಡ್ಬೋದು ನೀವು ಹೇಗೆ ಕಾಣ್ತಾ ಇದೆ ಅಂತ. ತೀರ್ಥಗಳಲ್ಲಿ ಮೊದಲನೇ ತೀರ್ಥ ಆದಂತಹ ಶಂಖತೀರ್ಥವನ್ನು ನಾವಿಲ್ಲಿ ನೋಡ್ಬೋದು. ಇದು ಶಂಖದ ಆಕಾರದಲ್ಲೇ ಇದೆ. ಹಾಗೆ ಇಲ್ಲಿರುವಂತಹ 4 ತೀರ್ಥಗಳಲ್ಲಿ ಅತಿ ಆಳವಾದಂತಹ 40 ಅಡಿ ಆಳ ಇರುವಂತಹ ತೀರ್ಥ ಇದು ಶಂಖತೀರ್ಥ. ನಾವೀಗ ಚಕ್ರವನ್ನು ನೋಡ್ಬೋದು, ಚಕ್ರತೀರ್ಥವನ್ನು ಇಲ್ಲಿ ನೋಡ್ಬೋದು. ಇದು ಚಕ್ರದ ಆಕಾರದಲ್ಲೇ ಇದೆ. ನಾವೀಗ ತೀರ್ಥಗಳಲ್ಲಿ ಒಂದಾದಂತಹ ಗದಾ ತೀರ್ಥವನ್ನು ನೋಡ್ಬೋದು. ಗದಾ ತೀರ್ಥ ಅಂತ ಯಾಕೆ ಕರೀತಾರೆ ಅಂತ ಹೇಳಿದರೆ ಇದು ಗದೆಯ ಆಕಾರದಲ್ಲಿದೆ. ಶ್ರೀಕೃಷ್ಣ ಪರಮಾತ್ಮ ತನ್ನ ಗದೆಯನ್ನು ಬಂಡೆಯ ಮೇಲಿಟ್ಟು ಇದು ಗದಾ ತೀರ್ಥ ಆಗಿದೆ. ಇದೊಂದು 20 ಅಡಿ ಆಳದಲ್ಲಿರ್ಬೋದು. ಇಲ್ಲಿ ಸದಾ ನೀರು ಇರ್ತದೆ. ಗದಾ ತೀರ್ಥವನ್ನು ನೀವು ನೋಡಿ. ಇಲ್ಲಿ ಪದ್ಮತೀರ್ಥವನ್ನು ನೋಡ್ಬೋದು. ಪದ್ಮ ಅಂತ ಹೇಳಿದರೆ ಕಮಲ ಅಂತ ಅರ್ಥ. ಆ ಕಮಲದ ಆಕಾರದಲ್ಲಿರುವಂತಹ ಪದ್ಮತೀರ್ಥವನ್ನು ನೋಡ್ಬೋದು. ಇದು ಕೂಡ 15-20 ಅಡಿ ಆಳ ಇದೆ. ಪದ್ಮತೀರ್ಥವನ್ನು ನೀವಿಲ್ಲಿ ನೋಡ್ಬೋದು. ನಾವೀಗ 4 ತೀರ್ಥವನ್ನು ನೋಡಿಕೊಂಡು ಬಂದ್ವಿ. ಇದೀಗ ನಾವು ದೇವಸ್ಥಾನದ ಸದಾಶಿವ ದೇವರ ದರ್ಶನವನ್ನು ಪಡೆಯೋಣ. ಬನ್ನಿ. ನಾವು ಶಂಖಚಕ್ರ ಗದಾಪದ್ಮ ಅಂತ ಹೇಳುವ ತೀರ್ಥವನ್ನು ಒಂದೊಂದಾಗಿ ನೋಡಿಕೊಂಡು ಬಂದ್ವಿ. ಇದೀಗ ನಾವು ನರಹರಿ ಪರ್ವತದ ಸದಾಶಿವ ದೇವಸ್ಥಾನದ ಮುಂದಿದ್ದೇವೆ. ನರಹರಿ ಪರ್ವತ ಅಂತ ಹೇಳುವಂಥದ್ದು ಪಾಂಡವರು ತಾವು ಮಹಾಭಾರತ ಯುದ್ಧದ ನಂತರ ಪಾಪ ವಿಮೋಚನೆಗಾಗಿ ಈ ಪರ್ವತಕ್ಕೆ ಬರ್ತಾರೆ. ಈ ಪರ್ವತಕ್ಕೆ ಬಂದಾಗ ಶ್ರೀಕೃಷ್ಣ ಆತ ತನ್ನ ಚಕ್ರವನ್ನು ಇಲ್ಲಿ ಇಡ್ತಾನೆ. ಹಾಗೆ ಶಂಖಚಕ್ರ ಗದಾ ಪದ್ಮ ಎನ್ನುವ 4 ತೀರ್ಥಗಳನ್ನು ಇಲ್ಲಿ ಒಂದೊಂದಾಗಿ ನಿರ್ಮಿಸಿ ಅಲ್ಲಿ ಪಾಂಡವರು ತಾವು ತೀರ್ಥಸ್ನಾನವನ್ನು ಮಾಡಿ ಪವಿತ್ರರಾಗ್ತಾರೆ. ನಂತರ ಆ ಪಾಂಡವರು ಒಂದು ಶಿಲೆಯಲ್ಲಿ ಶಿವನ ವಿಗ್ರಹವನ್ನು, ಶಿವನನ್ನು ಕೆತ್ತುತ್ತಾರೆ, ಶಿವಲಿಂಗವನ್ನು ಕೆತ್ತುತ್ತಾರೆ. ಆ ಶಿವಲಿಂಗವೇ ಸದಾಶಿವ ದೇವಸ್ಥಾನ. ಆ ದೇವಸ್ಥಾನದ ದರ್ಶನವನ್ನು ಪಡೆದುಕೊಳ್ಳೋಣ.
ನಾವಿಲ್ಲಿ ಮಹಾಗಣಪತಿ ಮತ್ತು ನಾಗದೇವರನ್ನು ಕೂಡ ಇಲ್ಲಿ ನೋಡಬಹುದು. ಅದು ಒಂದು ಶನಿ ಗ್ರಹಚಾರಕ್ಕೆ ಇಲ್ಲಿ ನಾವು ಒಂದು ಅರಿಕೆ ಹೇಳಿದ್ದೇವೆ. ಹಾಗೆ ಇಲ್ಲಿ ಸ್ನಾನ ಮಾಡಿಸಿ ಎಲ್ಲ ಅಲ್ಲಿ ದೇವರ ಹತ್ರ ಎಲ್ಲ ಅಚ್ಚರ ಹತ್ರ ಹೇಳಿ ಅವರ ಎಂಥ ಶನಿ ಗ್ರಹಚಾರ ಉಂಟು ಅದನ್ನು ಸರಿ ಮಾಡ್ತಾರೆ. ಅದಕ್ಕೆ ನಾವು ಈ ಕ್ಷೇತ್ರಕ್ಕೆ ಬಂದಿದ್ದೀವಿ. ಉದ್ದೇಶ ಜೋರಿತ್ತೇನೆ ಐದು ಬಲ್ಲದ ಬರಕ್ಕೆ ಬಂದೆ. ಇದು ಕಮ್ಮಿ ಆಗಿ ಮಹಾಭಾರತ ಯುದ್ಧದ ಬಳಿಕ ಪಂಚ ಪಾಂಡವರು ಮತ್ತು ಶ್ರೀಕೃಷ್ಣ ಒಂದು ದಿವಸ ಈ ಬೆಟ್ಟದ ಮೇಲೆ ಬರ್ತಾರಂತೆ. ಬಂದಂತ ಶ್ರೀಕೃಷ್ಣ ತನ್ನ ಆಯುಧವಾದ ಗದಾ ಪದ್ಮ ಶಂಖಚಕ್ರ, ಗದೆಯನ್ನು ಬಂಡೆಯಲ್ಲಿಟ್ಟಲ್ಲಿ ಗದಾ ತೀರ್ಥ, ಚಕ್ರವನ್ನು ಬಂಡೆಯಲ್ಲಿಟ್ಟಲ್ಲಿ ಚಕ್ರತೀರ್ಥ, ಶಂಖವನ್ನು ಬಂಡೆಯಲ್ಲಿಟ್ಟಲ್ಲಿ ಶಂಖತೀರ್ಥ, ಪದ್ಮವನ್ನು ಬಂಡೆಯಲ್ಲಿಟ್ಟಲ್ಲಿ ಪದ್ಮತೀರ್ಥ ಎಂಬ ನಾಲ್ಕು ತೀರ್ಥಕ್ರಿಯೆಗಳನ್ನು ಶ್ರೀಕೃಷ್ಣ ಪರಮಾತ್ಮ ನಿರ್ಮಾಣ ಮಾಡಿ ಅದರಲ್ಲಿ ತೀರ್ಥೋದ್ಭವ ಮಾಡ್ತಾರೆ. ತೀರ್ಥೋದ್ಭವ ಮಾಡಿದಾಗ ಒಟ್ಟಿಗೆ ಪಂಚಪಾಂಡವರು ಇರ್ತಾರೆ. ಅವರು ಈ ಕೆರೆಯಲ್ಲಿ ಸ್ನಾನ ಮಾಡ್ತಾರಂತೆ. ಸ್ನಾನ ಮಾಡಿದಾಗ ಅರ್ಜುನನಿಗೆ ನಿತ್ಯ ಶಿವಪೂಜೆ ಆಗಬೇಕು. ಅದಕ್ಕೋಸ್ಕರ ಶ್ರೀಕೃಷ್ಣ ಅರ್ಜುನನ ಹತ್ರ ಇಲ್ಲಿ ಕಲ್ಲಿನಿಂದ ಶಿವಲಿಂಗವನ್ನು ಪ್ರತಿಷ್ಠೆ ಮಾಡಿ ಪಂಚಪಾಂಡವರು ಕೃಷ್ಣದೇವರಿಗೂ ಶಿವದೇವರಿಗೂ ಇಲ್ಲಿ ಪೂಜೆ ಸಲ್ಲಿಸಿ ಹೋದಂಥ ಪ್ರತೀತಿ. ಆದ ಕಾರಣ ಈ ಕ್ಷೇತ್ರ ನರಹರಿ ಪರ್ವತ ಸದಾಶಿವ ದೇವಸ್ಥಾನ ಎಂಬ ನಾಮಾಂಕಿತವನ್ನು ಪಡೆಯಿತು. ಇಲ್ಲಿಯ ಹಾಟಿ ಅಮಾವಾಸ್ಯೆ ಅಂದರೆ ತುಳುವಿನಲ್ಲಿ ಆಷಾಢ ಅಮಾವಾಸ್ಯೆ, ಈ ತೀರ್ಥಸ್ಥಾನ ಭಾರಿ ವಿಶೇಷ. ಅವತ್ತಿನ ದಿನ ಭಕ್ತರು ಸಾಧಾರಣ ಒಂದು 15,000-20,000 ಜನ ಬೆಳಗ್ಗೆ ಅಂದರೆ 5 ಗಂಟೆಯಿಂದ ಇಲ್ಲಿ ತೀರ್ಥಸ್ನಾನ ಪ್ರಾರಂಭ ಆಗ್ತದೆ. 15,000 ಜನ ಮಧ್ಯಾಹ್ನದ ಒಳಗೆ ಇಲ್ಲಿ ತೀರ್ಥಸ್ನಾನ ಮಾಡಿ ಹೋಗ್ತಾರೆ. ಆಷಾಢ ಅಮಾವಾಸ್ಯೆ ಆಟಿ ಅಮಾವಾಸ್ಯೆ ಅಂತ ಅವತ್ತು ಯಾರು ಇಲ್ಲಿ ತೀರ್ಥಸ್ನಾನ ಮಾಡ್ತಾರೋ ಅವರ ಕಷ್ಟ ಪರಿಹಾರ ಆಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಇಲ್ಲಿ ತೀರ್ಥಸ್ನಾನ ಮಾಡಿ ಅವತ್ತಿನ ದಿನ ಪುನೀತರಾಗ್ತಾರೆ. ಹಾಗೆ ಶ್ರಾವಣ ಅಮಾವಾಸ್ಯೆ ಅಂದರೆ ಸೋನ ಅಮಾವಾಸ್ಯೆ ಅಂದು ಕೂಡ ತೀರ್ಥಸ್ನಾನ, ಅವತ್ತು ಕೂಡ ಸಹಸ್ರಾರು ಭಕ್ತರು ಇಲ್ಲಿ ತೀರ್ಥಸ್ನಾನ ಮಾಡಿ ಹೋಗ್ತಾರೆ. ಹಾಗೆ ಇಲ್ಲಿಯ ವಾರ್ಷಿಕ ಜಾತ್ರೋತ್ಸವ ಅಂದರೆ ಕಾರ್ತಿಕ ಮಾಸದ ಕಡೆಯ ಆದಿತ್ಯವಾರ ಮತ್ತು ಸೋಮವಾರ ಎರಡು ದಿವಸ ಇಲ್ಲಿ ದೇವರ ಬಲಿ ಉತ್ಸವ ತೀರ್ಥಸ್ನಾನಾದಿಗಳೊಂದಿಗೆ ಜರುಗುತ್ತದೆ. ಹಾಗೆಯೇ ಇಲ್ಲಿ ಒಂದು ವಿಶೇಷ ಸೇವೆ ಇದೆ ಅಂದರೆ ಅಸ್ತಮ, ದಮ್ಮು, ನರದೋಷ, ವಾತ ಸಂಬಂಧ ಯಾವುದೇ ಕಾಯಿಲೆಗಳಿಗೆ ಇಲ್ಲಿಯ ಶಿವನಿಗೆ ಹಗ್ಗ ಸಮರ್ಪಣೆ ಮಾಡಿದಲ್ಲಿ ಅವರ ಕಷ್ಟ ನಿವಾರಣೆಯಾಗ್ತದೆ ಎಂಬ ನಂಬಿಕೆಯಿಂದ ಸಹಸ್ರಾರು ಭಕ್ತರು ಇಲ್ಲಿ ಹಗ್ಗ ಸೇವೆಯನ್ನು ದೇವರಿಗೆ ಶಿವನಿಗೆ ಕೊಡ್ತಾ ಇದ್ದಾರೆ. ಈ ದೇವಸ್ಥಾನ ತಪೋಭೂಮಿಯಾಗಿದ್ದು ಎಷ್ಟೋ ಸನ್ಯಾಸಿಗಳು ತಪಸ್ಸು ಮಾಡಿದಂಥ ತಪೋಭೂಮಿ ಇದಾಗಿದೆ. ಇಲ್ಲಿ ಭೀಮನ ಅವರು ಪಂಚಪಾಂಡವರು ಬಂದದಕ್ಕೆ ಭೀಮನ ಒಂದು ಪಾದದ ಹೆಜ್ಜೆಗುರುತು ಕೂಡ ಇಲ್ಲಿ ಕಾಣಸಿಗ್ತದೆ. ಅದಕ್ಕೆ ಸನ್ಯಾಸಿ ಗುಡಿ ಅಂತಲೇ ಹೆಸರುಂಟು. ಈ ದೇವಸ್ಥಾನಕ್ಕೆ ಬರಬೇಕಿದ್ರೆ 333 ಮೆಟ್ಟಿಲುಗಳನ್ನು ಹತ್ತಿ ಬರಬೇಕು. ಸದ್ಯ ಇದೀಗ ರೋಡಿನ ವ್ಯವಸ್ಥೆ ಆಗಿದೆ, ಆದರೆ 333 ಮೆಟ್ಟಿಲು ಇಲ್ಲಿ ಹತ್ತಿ ಬಂದರೆ ನಮ್ಮ ದೇವರಿಗೆ ನಾವು ಸೇವೆಯನ್ನು ಮಾಡಿದಂಥ ಆ ಫಲ ಸಿಗುತ್ತದೆ. ಹಾಗೆ ಇಲ್ಲಿ ದೇವಸ್ಥಾನಕ್ಕೆ ಬಂದು ನಿಂತಾಗ ಪೂರ್ವಕ್ಕೆ ನಾವು ಕಣ್ಣು ಹಾಯಿಸಿದಾಗ ಇಲ್ಲಿ ಇತಿಹಾಸ ಪ್ರಸಿದ್ಧ ಸುಳ್ಳಮಲೆ ಬಲ್ಲಮಲೆ ಎಂಬ ಬೆಟ್ಟ ನಮಗೆ ಸುಂದರವಾಗಿ ಕಣ್ಣಿಗೆ ಗೋಚರಿಸ್ತಾ ಇದೆ. ಹಾಗೆ ಪಶ್ಚಿಮದಲ್ಲಿ ಜೀವನದಿ ನೇತ್ರಾವತಿ ಹರಿಯುವಂಥ ದೃಶ್ಯ, ಹಾಗೆ ದಕ್ಷಿಣಕ್ಕೆ ಕಣ್ಣು ಹಾಯಿಸಿದಾಗ ಮಂಗಳೂರು ಬೆಂಗಳೂರು ಹೆಬ್ಬಾವಿನಂತೆ ಕಾಣುವ ಮಂಗಳೂರು ಬೆಂಗಳೂರು ರೈಲು ಮಾರ್ಗ, ಹಾಗೆ ಉತ್ತರಕ್ಕೆ ಕಣ್ಣು ಹಾಯಿಸಿದಾಗ ಇತಿಹಾಸ ಪ್ರಸಿದ್ಧ ಕಾರಿಂಜೇಶ್ವರ ದೇವಸ್ಥಾನ, ಮೂಡುಬಿದ್ರೆ ಕೊಡಂಜೆ ಕಲ್ಲು ನಮಗೆ ಕಾಣಸಿಗುತ್ತಾ ಉಂಟು. ಒಟ್ಟಿನಲ್ಲಿ ನರಹರಿ ಪರ್ವತ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸ್ತಾ ಇದೆ. ನಾವು ನರಹರಿ ಪರ್ವತದ ಸದಾಶಿವ ದೇವರ ದರ್ಶನವನ್ನು ಮಾಡಿ ಬಂದ್ವಿ. ಇಲ್ಲಿ ಇನ್ನೊಂದು ವೈಶಿಷ್ಟ್ಯವಿದೆ, ಏನು ಅಂತ ಹೇಳಿದರೆ ಪಾಂಡವರು ಬಂದಾಗ ಭೀಮ ಬಂದಂತಹ ಆತನ ಪಾದದ ಗುರುತುಗಳು ಇನ್ನೂ ಹಾಗೇ ಇವೆ. ಹಾಗೆ ಇನ್ನೊಂದು ವೈಶಿಷ್ಟ್ಯ ಏನು ಅಂತ ಹೇಳಿದರೆ ಇದೊಂದು ತಪೋಭೂಮಿ ಕೂಡ ಹೌದು. ಸಾವಿರಾರು ವರ್ಷಗಳ ಹಿಂದೆಯಿಂದ ಇಲ್ಲಿ ಅನೇಕ ಋಷಿಮುನಿಗಳು ತಪಸ್ಸನ್ನು ಆಚರಿಸಿದ್ದಾರೆ. ಇಲ್ಲಿ ನೀವು ಗುಹೆಯನ್ನು ನೋಡ್ಬೋದು. ಈ ಗುಹೆಯಲ್ಲಿ ಕೂತು ಅನೇಕ ಋಷಿಮುನಿಗಳು ಇಲ್ಲಿ ತಪಸ್ಸನ್ನು ಆಚರಿಸಿದ ಕಾರಣ ಇದೊಂದು ತಪೋಭೂಮಿ ಕೂಡ ಹೌದು.
ಬನ್ನಿ, ಇಲ್ಲೂ ಕೂಡ ಒಂದು ಗುಹೆ ಆಕಾರದಲ್ಲಿ ಇಲ್ಲಿ ನೋಡ್ಬೋದು ನೀವು. ಈ ಬಂಡೆಗಳಲ್ಲೇ ಋಷಿಮುನಿಗಳು ಕೂತು ತಪಸ್ಸನ್ನ ಆಚರಣೆ ಮಾಡ್ತಾ ಇದ್ದಾರೆ. ಇಷ್ಟ ಆಯ್ತಾ? ಹಾಗಾದ್ರೆ ನ್ಯೂಸ್ 13 ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ.